ನಿಮಗೆಲ್ಲ ಅನುಭವ ಆಗಿದೆ ಈಗಾಗಲೇ ಎರಡು ಸಲ ಮೂರು ಸಲ ನಾಲ್ಕು ಸಲ ನಮ್ಮ ಅಧ್ಯಕ್ಷಂಗೆ ಆರು ಸಲ ಚುನಾಯಿತ ರಾಜ್ ಸದಸ್ಯರು ಬಂದಿದ್ದೀರಿ. ನಂದೊಂದೇ ಒಂದು ಹಾರೈಕೆ, ನೀವೆಲ್ಲ ಮತ್ತೆ ಇಲ್ಲಿ ಬರಬೇಕು. ನಿಮಗಾಗಿರೋ ಅನುಭವನ ಮುಂದಿನ ದಿನಗಳಲ್ಲಿ ಈ ಸಭೆಯಲ್ಲಿ ಧಾರೆ ಎರಿಬೇಕು. ನಿಮಗಾಗಿರೋ ಅನುಭವಗಳನ್ನ ಈ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯೋ ಸರ್ಕಾರಕ್ಕೆ ಮತ್ತು ಈ ಆಡಳಿತ ಮಾಡುವಂಥ ಸ್ಥಿತಿಲಿರುವಂಥ ವ್ಯವಸ್ಥೆಗೆ ಶಕ್ತಿ ತುಂಬಲಿಕ್ಕೆ ಊರ್ಣವಾಗಿ ಕೊಡಬೇಕು. ನೀವೆಲ್ಲ ಹೇಗೆ ಬರ್ತೀರಾ, ನಿಮಗೆ ಬಿಟ್ಟಿದ್ದು. ಈ ರಾಜಕೀಯ ವ್ಯವಸ್ಥೆ ನಾನು ಚರ್ಚೆ ಮಾಡಬಾರ್ದು. ಹೇಗಾರು ಮಾಡಿ ತಮಗೆಲ್ಲ ಭಗವಂತ ಮತ್ತೊಂದು ಅವಕಾಶ ಕೊಡಲಿ ಈ ಸಭೆಗೆ ಬರುವಂಥದ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸಹಕಾರ ಏನಿತ್ತು ನಾನು ವಂದಿಸ್ತೀನಿ. ಮತ್ತು ಅನೇಕ ಬಿಲ್ಗಳನ್ನ, ಸುಮಾರು 38-39 ಬಿಲ್ಗಳನ್ನ ನಾವು ಪಾಸ್ ಮಾಡಿದ್ದೀವಿ. ಬಹುಶಃ ವಿಧಾನಸಭೆಗಳಲ್ಲಿ ಇಷ್ಟೊಂದು ಬಿಲ್ ಪಾಸ್ ಆಗ್ತಿರಲಿಲ್ಲ. ಮೊದಲು ಆ್ಯಕ್ಟ್ ರಿಪೀಲು ಹಂಗೆ ಮಾಡಿದ್ದೀವಿ, ಅನಗತ್ಯವಾದ ಬಿಲ್ಗಳನ್ನ ಹಾಗೆ ರಿಪೀಟ್ ಮಾಡಿದ್ದೀವಿ. ಅನೇಕ ಬಿಲ್ಗಳಿಂದ ನಾವು ತಿಳ್ಕೊಂಡಿದ್ದೀವಿ ಜನಗಳ ಸಮಸ್ಯೆನ. ಸೊ ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಗೆ ಎರಡು ಇರುತ್ತೆ, ಒಂದು ಅಭಿವೃದ್ಧಿ, ಇನ್ನೊಂದು ಜೀವನನ ಸರಳೀಕರಿಸ್ತಾ ಹೋಗೋದು. ಅಲ್ಲೇನಾರ ಕಾನೂನುಗಳಿಂದಾಗಿ ಅಡಚಣೆಗಳಾಗಿದ್ದರೆ, ತೊಂದರೆ ಆಗಿದ್ದರೆ, ಬದುಕನ್ನು ಅವ್ರು ನಾವೇನಾರು ಅಡ್ಡ ಮಾಡಿದರೆ, ನಾವೇ ಹರಳಾಗಿದ್ದರೆ, ಒಂದೊಂದೇ ಹರಳುಗಳನ್ನ ತಕ್ಕೊಂಡೋಗೋ ಕೆಲಸನ ಲಾ ಮೇಕರ್ಸ್ ನಾವು ಮಾಡಬೇಕಾಗತ್ತೆ. ಆ ಎರಡನೇ ಕೆಲಸನ ನಮ್ಮ ಸರ್ಕಾರ ಯಶಸ್ವಿಯಾಗಿ ಮಾಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅನೇಕ ಕಾಯ್ದೆಗಳನ್ನ ತಂದು ಜೀವನಕ್ಕೆ, ರೆವಿನ್ಯೂಯಿಂದ ಹಿಡಿದು ಇಂಡಸ್ಟ್ರಿವರೆಗೆ, ರೆವಿನ್ಯೂಯಿಂದ ಹಿಡಿದು ಹೆಲ್ತ್ವರೆಗೆ, ರೆವಿನ್ಯೂಯಿಂದ ಹಿಡಿದು ಹೋಮ್ವರೆಗೆ ಅನೇಕ ಕಾಯ್ದೆಗಳನ್ನ ನಾವಿಲ್ಲಿ ಪಾಸ್ ಮಾಡಿ ಪ್ರತಿ ಹಂತದಲ್ಲಿ ಜನರಿಗಿರಬೇಕಾದ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಿವಾರಣೆ ಮಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ. ನಾವು ಭಾಳ ಕಷ್ಟ ಸ್ಥಿತಿನಲ್ಲಿ, ನಮ್ಮ ಯಡಿಯೂರಪ್ಪನವ್ರಿಗೆ ಬಂದ ಸ್ಥಿತಿ ಯಾರಿಗೂ ಬರಬಾರ್ದು. ಅಧ್ಯಕ್ಷ, ನಾನು ಅವ್ರ ಮೇಲೆ ಪ್ರೀತಿಯಿಂದ ಕೇಳ್ತಾ ಇಲ್ಲ, ಆ ಸ್ಥಿತಿ ಖಂಡಿತ ಮನುಷ್ಯನಿಗೆ ಬರಬಾರ್ದು. ಮುಖ್ಯಮಂತ್ರಿ ಇಂಥ ಪ್ರಮಾಣ ವಹಿಸ್ಕೊಂಡವರೇ ಪ್ರವಾಹ ನೋಡೋಕೆ ಹೋಗುವಂಥ ಸ್ಥಿತಿ, ಎರಡು ಕ್ಷಣ ಈ ವಿಧಾನಸೌಧದಲ್ಲಿ ಕೂತ್ಕೊಳ್ಳಾರ್ದಂಥ ಪರಿಸ್ಥಿತಿ. ಮಂತ್ರಿಮಂಡಲ ಇಲ್ಲ, ಒಬ್ಬರೇ ಒಬ್ಬರು ಮಂತ್ರಿ ಅವತ್ತು ಸೂತ್ತ. ಪಾಪ ಈ ವಯಸ್ಸಲ್ಲಿ ಓಡಾಡಿಕೊಂಡು ಉದಾರವಾಗಿ ಒಂದು 95,000 ಮನೆ, ಏ 5 ಲಕ್ಷ ಕೊಡಿ, ಇನ್ ಹಾಫ್ ಡ್ಯಾಮೇಜ್ಡ್ ಮನೆ 33 ಲಕ್ಷ ಕೊಡಿ, ಏನೂ ಆಗಿಲ್ಲ, ಸಣ್ಣ ಪುಟ್ಟ ಅಪಾಯ ಆಗಿದೆ 50,000 ಕೊಡಿ, ಬದುಕೋಕ್ಕಾಗಲ್ಲ 5,000 ಬಾಡಿಗೆ ಕೊಟ್ಬಿಟ್ಟು ಟೆಂಪರರಿ ಹೌಸಿಂಗ್ ಮಾಡಿಕೊಡಿ. ಈ ತೀರ್ಮಾನಗಳನ್ನ ಈ ರಾಜ್ಯದ ಇತಿಹಾಸದಲ್ಲಿ ಯಾವ ಚೀಫ್ ಮಿನಿಸ್ಟರ್ ಮಾಡಿರಲಿಲ್ಲ. ಇದು ನಮ್ಮದು, ಇವತ್ತು ನಾನು ರಾಜಕೀಯ ಪ್ರಶ್ನೆ ಮಾಡ್ತಾ ಇಲ್ಲ, ಈ ತೀರ್ಮಾನ ಯಾರೂ ಮಾಡಿರಲಿಲ್ಲ. ಬೆಳೆ ಕೇಂದ್ರ ಸರ್ಕಾರ ಇಷ್ಟು ಕೊಡುತ್ತೆ, ಅದ್ರ ಮೇಲೆ ಸ್ಟೇಟಿಂದ ಇಷ್ಟು ಕೊಡ್ರಪ್ಪ, ಎಲ್ಲಿದೆ ಸರ್ ದುಡ್ಡು? ಏಯ್, ಏನಾಗುತ್ತೆ ರೈತರು ಹಳ್ಳಿ ಜನ ಅವ್ರು ನೋಡ್ಕೋಬೇಕಾದ ನಮ್ಮ ಕೆಲಸ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.